ಡ್ರೈವರ್ದು ಒಂದು ಪ್ರೆಸೆಂಟೇಷನ್ ಆಗಿದೆಯಲ್ಲ, ಅವ್ನು ಪ್ರೆಸ್ ಮೀಟ್ ಮಾಡಿ ಹೇಳಿದ್ನು. ಏನು ಮಾಡಿದ್ದೇನೆ? ವಿಡಿಯೋ ರಿಲೀಸ್ ಮಾಡಿದ್ದಲ್ವಾ? ವಿಡಿಯೋ ಎಲ್ಲಿಂದ ಮಾಡಿದ್ರು? ಅವನು ಎಲ್ಲಿಂದ ವಿಡಿಯೋ ಮಾಡಿ ಬಿಟ್ಟವನು ಇಲ್ಲಿಗೆ ನಿಮಗೆ ಕಳಿಸಿದ್ದಾನೆ, ತೋರಿಸಿದಾರಲ್ಲ ಅವನು. ಯಾತಿ ತರಾತುರಿ ವಿಡಿಯೋ ಮಾಡಿ ನಿಮ್ಮ ಚಾನಲ್ಗಳಿಗೆ ಕೊಟ್ಟರು? ಯಾರು ಕೊಟ್ಟವರು? ಮಲೇಷ್ಯಾದಲ್ಲಿದ್ದಾನೆ. ಯಾರು ಕಳಿಸಿರೋದು ಮಲೇಷ್ಯಾಗ? ಅವನು ಕಾರ್ತಿಕ್ ಅಲ್ಲಿಂದ ವಿಡಿಯೋ ಮಾಡಿ ಕಳಿಸೋದೇನಿದೆ. ನನಗೆ ವಿಷಯಗಳು ಅದು ಸುಲಭವಾಗಿ ಇವ್ರು ಯಾರು ಬಿಟ್ಬಿಡೋಕೆ ಆಗಲ್ಲ. ಹೌದಾ? ನಮ್ಮ ಬ್ರದರ್ ಹೇಳಿದ್ರ? ಅಚ್ಚಾ ಅಚ್ಚಾ, ಈಗ ನಮ್ಮ ಬ್ರದರ್ ಹೇಳಿದ್ರೆ ನಮ್ಮ ಬ್ರದರ್ಗೆಲ್ಲ ಇನ್ಫಾರ್ಮೇಶನ್ ಗೊತ್ತಿರ್ಬೇಕಲ್ಲ. ಅಲ್ಲಿ ಸೆಂಟ್ರಲ್ ಇಂದ ತಗೊಳ್ಳಿ, ಯಾರು ಕಳ್ಸವ್ರೆ, ಯಾರು ಮಾಡವ್ರೆ, ಏನು ಎತ್ತ ಅಂತ. ಏನ್ ನನಗೆ ತಲೆಕೆಟ್ಟಿದ್ಯಾ? ನನಗೆ ಫೈಟ್ ರೋಡಲ್ಲಿ ಫೈಟ್ ಮಾಡ್ತಿದ್ದೆ ನಾನು. ಹಿಂದಕ್ಕೆ ಯಾರನ್ನ ಕಳಿಸಿ ಎತ್ತಿಕ್ಕಿ ಯಾವುದೋ ಒಂದು ತೋಟದಲ್ಲಿ ಮಡಗೋದು, ಇನ್ನೊಂದು ಕಡೆ ಮಾಡೋದು ನನಗೇನು ಅವಶ್ಯಕತೆ ಇಲ್ಲ. ಅವ್ರಿಗೆ ಅವಶ್ಯಕತೆ ಇದೆ. ಯಾರು ಯಾರು ಈಗ ಅವ್ನು ಹೇಳೋ ಹುಡುಗ ಹೇಳೋನಲ್ಲ, ನಾನು ಬಿಜೆಪಿಯವ್ರು ಕೊಟ್ಟೆ ಅಂತ. ಇನ್ನೊಂದು ಕಡೆ ಅವ್ನು ಯಾರು ಅಡ್ವೊಕೇಟ್ ಹೇಳಿದಾರಲ್ಲ, ನಾನು ಕುಮಾರಣ್ಣನ ಬಗ್ಗೆ ನನಗೆ ಅಭಿಮಾನ, ಗೌಡ್ರ ಬಗ್ಗೆ ಅಭಿಮಾನ, ನಾನು ಭೇಟಿ ಮಾಡಿದ್ದೆ, ನಾನು ತಿಳಿಸಿದ್ದೆ. ತಾವು ತಾತನು ಕೂಡ ಏನು ಹೇಳಿದಾರಲ್ಲ, ಅದು ಬಿಡಿ, ಅದು ನೆಕ್ಸ್ಟ್ ಪಾಯಿಂಟ್ ಬರೋಣ ಅದೆಲ್ಲ. ಈಗ ನಾನು ಬಿಡಿ, ಈಗ ಯಾರು ರಿಲೀಸ್ ಮಾಡಿದ್ರು ಬಿಟ್ಟರು ಅಂತ ನೆಕ್ಸ್ಟ್ ಒಂದು ಪ್ರಶ್ನೆ ಮಾಡೋಣ, ಒಂದು ಚರ್ಚೆ ಮಾಡೋಣ. ಅದಕ್ಕೆ ಡಿವೇಟ್ ಮಾಡೋದು ಬೇಡ, ಚರ್ಚೆ ಮಾಡೋಣ ಯಾರು ಬಿಟ್ರು, ಯಾರು ರಿಲೀಸ್ ಮಾಡಿದ್ರು ಅಂತ. ಅದಕ್ಕೆ ನಾನು ಎಲ್ಲ ಸವಾಲು ಅದಕ್ಕೆ ಸಿದ್ಧನಾಗಿದ್ದೀನಿ.